ನೀವು ನೋಡ್ತಾ ಇದ್ರೆ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಬಿಸಿಸಿಐ ಆಯ್ಕೆ ಸಮಿತಿ ಮುಖ್ಯಸ್ಥರ ಹಗ್ಗ ಜಗಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ರವಿಶಾಸ್ತ್ರಿ, ಸೆಹವಾಗ್ ಹಾಗೂ ವೆಂಗಸರ್ಕರ್ ಈ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆಂದು ಹೇಳಲಾಗ್ತಿತ್ತು. ಆದರೆ ಇವರನ್ನೆಲ್ಲ ಹಿಂದಿಕ್ಕಿ ಮಾಜಿ ಕ್ರಿಕೆಟಿಗ ಅಜಿತ್ ಅಗರ್ಕರ್ ನೂತನ ಆಯ್ಕೆ ಸಮಿತಿ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಅಜಿತ್ ಅಗರ್ಕರ್ ಚೀಫ್ ಸೆಲೆಕ್ಟರ್ ರೇಸ್ನಲ್ಲಿ ಕೊನೆಗೂ ಗೆದ್ದು ಬಿಗಿದ್ದಾರೆ ನಿಜ. ಆದರೆ ಇವರ ಹಾದಿ ಹೂವಿನಿಂದ ಕೂಡಿಲ್ಲ, ಸಾಲು ಸಾಲು ಮುಳ್ಳಿನ ಹಾದಿಯಾಗಿದೆ. ಹೆಜ್ಜೆ ಹೆಜ್ಜೆಗೂ ಕಠಿಣ ಸವಾಲುಗಳಿವೆ. ಅಗರ್ಕರ್ ಮುಂದಿರೋ ಚಾಲೆಂಜಸ್ಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ಅಗರ್ಕರ್ ಮುಂದಿರೋ ಮೊದಲ ಸವಾಲು ಏಷ್ಯಾ ಕಪ್, ಏಕದಿನ ವಿಶ್ವಕಪ್ಗೆ ಟೀಮ್ ಸೆಲೆಕ್ಷನ್ ಮಾಡೋದು. ಈಗಾಗಲೇ ಏಕದಿನ ವಿಶ್ವಕಪ್ ವೇಳಾಪಟ್ಟಿ ಪ್ರಕಟಗೊಂಡಿದೆ, ಆದರೆ ತಂಡವನ್ನು ಇನ್ನೂ ಆಯ್ಕೆ ಮಾಡಿಲ್ಲ. ಜೊತೆಗೆ ಅದಕ್ಕೂ ಮುನ್ನ ನಡೆಯುವ ಏಷ್ಯಾ ಕಪ್ಗೂ ತಂಡವನ್ನು ಆಯ್ಕೆ ಮಾಡಬೇಕಾಗಿದೆ. ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಅಳೆದು ತೂಗಿ ತಂಡವನ್ನು ಪ್ರಕಟಿಸಬೇಕಿದೆ. ಅಗರ್ಕರ್ ಮುಂದಿರೋ ಎರಡನೇ ಸವಾಲು ಕೊಹ್ಲಿ, ರೋಹಿತ್ ಮತ್ತು ಸೀನಿಯರ್ಸ್ ಭವಿಷ್ಯ ನಿರ್ಧರಿಸುವುದು. ತಂಡದಲ್ಲಿ 30+ ವಯಸ್ಸಿನ ಅನೇಕ ಆಟಗಾರರಿದ್ದಾರೆ. ವಿಶ್ವಕಪ್ ಬಳಿಕ ಕ್ಯಾಪ್ಟನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಭವಿಷ್ಯ ಏನು? ಜೊತೆಗೆ ಇನ್ನೂ ಕೆಲ ಆಟಗಾರರ ಫ್ಯೂಚರ್ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕಾದ ದೊಡ್ಡ ಜವಾಬ್ದಾರಿ ಅಗರ್ಕರ್ಗಿದೆ. ಇನ್ನು ಅಗರ್ಕರ್ ಮುಂದಿರೋ ಮೂರನೇ ಸವಾಲು ವಿಶ್ವಕಪ್ ನಂತರ ಟೆಸ್ಟ್ ಮತ್ತು ಏಕದಿನ ತಂಡದ ಕ್ಯಾಪ್ಟನ್ ಆಯ್ಕೆ ಮಾಡೋದು. ಒನ್ ಡೇ ವಿಶ್ವಕಪ್ ಬಳಿಕ ರೋಹಿತ್ ಶರ್ಮಾ ನಾಯಕತ್ವಕ್ಕೆ ಗುಡ್ ಬೈ ಹೇಳುವ ಎಲ್ಲ ಸಾಧ್ಯತೆಗಳಿವೆ. ಒಂದು ವೇಳೆ ರೋಹಿತ್ ಗುಡ್ ಬೈ ಹೇಳಿದರೆ ಏಕದಿನ ಮತ್ತು ಟೆಸ್ಟ್ ತಂಡಕ್ಕೆ ನೂತನ ನಾಯಕನನ್ನು ನೇಮಿಸುವ ಚಾಲೆಂಜ್ ಎದುರಾಗಲಿದೆ. ಅಗರ್ಕರ್ ಮುಂದಿರೋ ನಾಲ್ಕನೇ ಸವಾಲು ಆಟಗಾರರ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಪ್ಲಾನ್ ಏನು ಅನ್ನೋದು. ಸದ್ಯ ಟೀಮ್ ಇಂಡಿಯಾದಲ್ಲಿ ಇಂಜುರಿ ಅನ್ನೋದು ದೊಡ್ಡ ಪೆಡಂಬೂತದಂತೆ ಬೆಳೆದು ನಿಂತಿದೆ. ಸ್ಟಾರ್ ಆಟಗಾರರೆಲ್ಲ ಇಂಜುರಿಗೆ ತುತ್ತಾಗ್ತಿದ್ದಾರೆ. ಇದಕ್ಕೆ ಅತಿಯಾದ ವರ್ಕ್ ಲೋಡ್ ಕಾರಣ. ಇದನ್ನು ನೂತನ ಚೀಫ್ ಸೆಲೆಕ್ಟರ್ ಹೇಗೆ ನಿಯಂತ್ರಣ ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಯಂಗ್ ಇಂಡಿಯಾ ಕಟ್ಟುವ ಬಿಗ್ ಚಾಲೆಂಜ್ ಅಗರ್ಕರ್ಗಿರೋ ಐದನೇ ಸವಾಲು. ಈಗಾಗಲೇ T20 ತಂಡದಲ್ಲಿ ಯಂಗ್ಸ್ಟರ್ಸ್ಗೆ ಹೆಚ್ಚು ಮಣೆ ಹಾಕಲಾಗಿದೆ. ಇನ್ನು ಏಕದಿನ ಮತ್ತು ಟೆಸ್ಟ್ನಲ್ಲೂ ಯಂಗ್ ಇಂಡಿಯಾವನ್ನು ಕಟ್ಟಬೇಕಿದೆ. ಹಿರಿಯರನ್ನು ಬದಿಗೆ ಸರಿಸಿ ಯುವಕರಿಗೆ ಅವಕಾಶ ನೀಡೋದು ಸುಲಭದ ಮಾತಲ್ಲ. ಹೀಗಾಗಿ ಅಗರ್ಕರ್ಗೆ ಇದು ಕಠಿಣ ಸವಾಲಾಗಲಿದೆ. ಯಂಗ್ಸ್ಟರ್ಸ್ ಆಯ್ಕೆಗೆ ಮಾನದಂಡ ಏನು ಅನ್ನೋದು ನೂತನ ಚೀಫ್ ಸೆಲೆಕ್ಟರ್ ನಿರ್ಧರಿಸಬೇಕು. ಇತ್ತೀಚೆಗೆ IPL ಉತ್ತಮ ಪ್ರದರ್ಶನ ತೋರಿದ ಆಟಗಾರರನ್ನು ಟೀಮ್ ಇಂಡಿಯಾಕ್ಕೆ ಆಯ್ಕೆ ಮಾಡಲಾಗಿದೆ. ಆದರೆ ಇದಕ್ಕೆ ಭಾರಿ ಆಕ್ಷೇಪ ಕೂಡ ವ್ಯಕ್ತವಾಗ್ತಿದೆ. ಡೊಮೆಸ್ಟಿಕ್ ಪ್ರತಿಭೆಗಳಿಗೆ ಅವಕಾಶ ನೀಡಬೇಕು ಅನ್ನೋ ಕೂಗು ಕೇಳಿ ಬರ್ತಿದೆ. ನೂತನ ಚೀಫ್ ಸೆಲೆಕ್ಟರ್ ಆಟಗಾರರ ಆಯ್ಕೆಯ ಗೊಂದಲವನ್ನು ಬಗೆಹರಿಸಬೇಕಿದೆ. ಇದಷ್ಟೇ ಅಲ್ಲ, ಹಿರಿಯ ಮತ್ತು ಕಿರಿಯ ಆಟಗಾರರನ್ನು ಚೀಫ್ ಸೆಲೆಕ್ಟರ್ ಸಮಾಧಾನ ಮಾಡಬೇಕಿದೆ. ಒಟ್ಟಿನಲ್ಲಿ ಈ ಎಲ್ಲ ಸವಾಲುಗಳನ್ನು ನೂತನ ಚೀಫ್ ಸೆಲೆಕ್ಟರ್ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಸದ್ಯಕ್ಕಿರೋ ಯಕ್ಷ ಪ್ರಶ್ನೆ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8:30.